केसीएन में आपका स्वागत है। मैं किंग हमीद। बेंगलूर चली अगल रात्रि ऐन प्रतिभटने सौजन के यार मंत्री हम ऐन आगे प्रतिभटने कारण तुम कन्विन्स सौजन सरकार पापद कूड़ा तुम्बे अतर्भ बयसते अदे अल नावे गमन इवत यार नम बीजेपी अध्यक्ष राजकीय अध्यक्ष नवीन कुमार कटील बहुश ना इब्राहिम साहेब अद चपली बेवर कते अब कांग्रेस पक्ष जेडीएस पक्ष चपली कते अंतर कांग्रेस पक्ष सभे अंदर चपली देवेगौड़ कुटुंबद बगे नलीन कुमार कटील के माध्यम स्नेहितरिद्दरे ಒಂದು ಎಚ್ಚರಿಕೆಯನ್ನ ಕೊಡಲಿಕ್ಕೆ ಬಯಸುತ್ತೇನೆ ದೇವೇಗೌಡರ ಉಗುರಿಗೆ ಸಮಾನ ಇಲ್ಲ ದೇವೇಗೌಡರ ಬಗ್ಗೆ ಧೂಳಿಗೆ ಸಮ ಇಲ್ಲ ನಳಿನ್ ಕುಮಾರ್ ಕಟೀಲ್ ಅಪ್ಪ ಮಕ್ಕಳು ಅಲ್ಲಿ ಕಾಂಗ್ರೆಸ್ ನಲ್ಲಿ ಅವರ ನಾಯಕರುಗಳು ಚಪ್ಪಲಿ ಹೊಡೆದಾಡ್ತಾರೆ ಅಂತ ಅಪ್ಪ ಮಕ್ಕಳು ನಾವು ಅಪ್ಪ ಮಕ್ಕಳು ಚಪ್ಪಲಿ ಹೊಡೆದಾಡ್ತೀವಿ ಅಂತ ಏನಾದರೂ ನಾಲಿಗೆಗೆ ಒಂದು ಹಿಡಿತ ಇದೆಯಾ ನಳಿನ್ ಕುಮಾರ್ ಕಟೀಲ್ಗೆ ಇದು ಬಿಜೆಪಿ ಸಮಸ್ಕೃತಿ ನಾನು ಅವರು ಏನಾದರೂ ವಿಷಯ ಗೊತ್ತಿಲ್ಲದೇ ಇದ್ದರೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ನೋ ಕೇಳಬೇಕು ದೇವೇಗೌಡರ ಏನು ಅಂತ ಹೇಳಿ ನಮ್ಮ ಕುಟುಂಬದ ಬಗ್ಗೆ ಅಷ್ಟೇ ಲಘುವಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ ಈ ರಾಜ್ಯಕ್ಕೆ ದೇವೇಗೌಡರು ಕೊಟ್ಟಂತ ಕೊಡುಗೆ ನಿಮ್ಮ ಯೋಗ್ಯತೆ ಏನು ಕೊಟ್ಟಿದ್ದೀರಿ ಬಿಜೆಪಿ ನಾಯಕರು ಇವತ್ತು ಈ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ಇಂದಿರಾ ಗಾಂಧಿ ಅವರನ್ನು ಕರೆದು ಚಿನ್ನದ ತುಲಾಭಾರ ಮಾಡಿದ್ರು 1970 ರಲ್ಲಿ ಒಂದು ಹನಿ ನೀರನ್ನ ಉಪಯೋಗ ಮಾಡಲಿಕ್ಕೆ ನಮ್ಮ ಭಾಗದ ಈ ಭಾಗದ ರೈತರಿಗೆ रूपाय केंद्र सरकार को भागद नीरावरी सौलभ्य सन्मान्य देवेगौड़ तेजक निर्धारित सुमार 18,000 कोटि हण इवत भाग रैतर वलक नीर नरसली हण को देवेगौड़ बे लघुवा बीजेपी नायक एचरके कर्नाटक निम्म टेंट खाली मोतक दिन प्रारंभ आगे यम धर्म ने यहां हचद देवेगौड़ बहुत चर्चे नाड़ी जनते नम रईत बंधु तीर्मान सिंधी हमने देवरीपुरी हमने हलिय जन हेतर ना गुले हूँ केस हूक देवेगौड़ नमेंगे कोटरी योजन कब बेता अटमे ना उड़ी भाग देवेगौड़ा अंत 8 वर्ष निम योग्यते सरकार नडसद्री उत्तर कर्नाटक जनर जो चलाट आड़ी रैतरू हनी हरसली 2012 को तीर्पन इवत 524 मीटर के नीर निलो निम योग्य 8 वर्ष निलसदे हण लूटे उड़क बीजेपी देवेगौड़ कुटुंबद बे चर्चा नैतिकते हैं यत्ना पकद बागलकोटे मंत्री ಏನೇನ ಭಾಷೆ ಮಾತಾಡ್ತಾ ಇದ್ದಾರೆ ಚಪ್ಪಲಿ ಚಪ್ಪಲಿಗಿಂತಲೂ ಕಡಿಯಾಗಿ ಮಾತಾಡ್ತಾ ಇದ್ದಾರೆ ಆ ಬಾಯಿನಲ್ಲಿ ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತೀರಾ ಕಾಂಗ್ರೆಸ್ ಬಗ್ಗೆ ನೀವು ಏನಾದರೂ ಮಾತಾಡ್ಕಳಿ ಆದರೆ ನಮ್ಮ ಕುಟುಂಬ ಇವತ್ತು ಗೌರವವಾಗಿ ಬದುಕ್ತಾ ಇದ್ದೇವೆ ನಮ್ಮ ರೈತರ ಪರವಾಗಿ ನಾವು ಧ್ವನಿ ಎತ್ತಿ ನಮ್ಮ ಜೀವನ ಮುಡುಪಾಗಿಟ್ಟಿದ್ದೇವೆ ಅಧಿಕಾರ ಮುಖ್ಯ ಅಲ್ಲ ನಮಗೆ ನನ್ನ ರೈತನ ಬದುಕು ಹಳ್ಳಿಯ ಜನರ ನೋವು ಇದಕ್ಕೆ ನಾವು ಈ ರಾಜಕಾರಣದಲ್ಲಿ ದುಡಿಮೆ ಮಾಡ್ತಾ ಇರೋದು ಅಧಿಕಾರಿಕಲ್ಲ ನಿಮ್ಮ ತರ ಅಧಿಕಾರಿಕ ಯಾರು ಮನೆ ಬಾಗಿಲು ಬೇಕಾದರೂ ಕಾಲಿಡಿತೀರಿ ಅಕ್ರಮ ಹಣದಿಂದ ಯಾರನ್ನ ಬೇಕಾದರೂ ಕರೀಲಿ ಮಾಡ್ತೀರಿ ಇದು ಎಚ್ಚರಿಕೆಯನ್ನ ಈ ವೇದಿಕೆ ಮುಖಾಂತರ ಇವತ್ತು ನಳಿನ್ ಕುಮಾರ್ ಕಟೀಲ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾತಾಡಬೇಕಾದ್ರೆ ನಿಮ್ಮ ನಾಲಿಗೆಯಲ್ಲಿ ಹಿಡಿತಾ ಇರಲಿ ಇಲ್ಲಿ ಯಾವ್ಯಾವ ಭಾಷೆ ಮಾತಾಡಿದ್ದಾರೆ ಎತ್ತಾಳವರು ಯಾರು ಮಂತ್ರಿ ಮೇಲೆ ಆ ಭಾಷೆ ನಾವು ಮಾತಾಡಲಿಕ್ಕೆ ಆಗಲ್ಲ ನಮ್ಮ ಬಾಯಲ್ಲಿ ಬರೋದಿಲ್ಲ ನಿಮ್ಮ ಮನೆ ಏನಾಗಿದೆ ಅನ್ನೋದು ಗೊತ್ತಿದೆ ಎಲ್ಲರಿಗೂ